महाकाय सूर्यकोटि समप्रभा निर्विघ्नं कुरु मे हे देवा सर्व कार्यसु सर्वदा हौदु ಅದಕ್ಕೆ ಯಾವ ಸುವರ್ಣ ಕರ್ನಾಟಕ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ತಿಕೋಟಾ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿಯ ಡೊಳ್ಳಿನ ಸಂಘದವರಿಂದ ಹೌದು ಹೊರಹೊಮ್ಮಿ ಬರುತ್ತಿರುವ ಅಶ್ವಿನಿಯವರ ಕೊಡುಗೆ ಕಡಿಮೆ ಆಯ್ತೋ ಗಂಡಸರ ಹಾಡಿಕಿ ಕೇಳಿ ಆನಂದಿಸಿರಿ. ಹೌದು, ಪ್ರಥಮದಲ್ಲಿ ಬಂದು ಏನತ್ರಿಪ ಜಗದಾದಿ ಜಗದ್ಗುರು ರೇವಣಾ ಸಿದ್ದೇಶ್ವರರ ಪಾದ ಪದ್ಮಗಳಿಗೆ ಅನಂತ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಜಗದ್ಗುರುವಿನ ಶಿಷ್ಯ ನೆನೆಸಿಕೊಂಡಂತ ಹೌದು ಯಾವ ಅವತಾರ ಪುರುಷ ನೆನೆಸಿಕೊಂಡಂತ ವೀರದೇವರ ಚರಣ ಕಮಲಗಳಿಗೆ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹೌದು ಕುಲಜಂತಿಯ ಮಹಿಮಾ ಪುರುಷ ನೆನೆಸಿಕೊಂಡಂತ ಮಾಳಿಂಗರಾಯನ ಚರಣ ಕಮಲಗಳನ್ನು ನನ್ನ ಮಸ್ತಕ ಮೇಲಿಟ್ಟುಕೊಂಡು ಹೌದು ನನ್ನ ಜ್ಞಾನಕ್ಕೆ ಜ್ಞಾನ ಜ್ಯೋತಿಯಾಗಿ ಬೆಳಗಿರುವ ಯಾವ ಹೊನ್ನಮೇಶ್ವರನನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅದಕ್ಕೆ ಹಿರಿಯರೆನಿಸಿಕೊಂಡಂತವ್ರು ಒಂದು ಮಾತನ್ನು ಹೇಳಿದ್ರು ಸಂತಣ್ಣ. ಏನ್ ಹೇಳಿದ್ರಿಪ್ಪ? ಕೋತಿಗೆ ಗುಣವಿಲ್ಲ, ಮಾತಿಗೆ ಕೊನೆ ಇಲ್ಲ, ಸೋತು ಹೋದವಂಗೆ ಜಗವಿಲ್ಲ, ಅರಿತವಗೆ ಜಾತಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಅದಕ್ಕೆ ಯಾವ ಬಿಜಾಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘ, ಆ ಅಮೋಘ ಸಿದ್ದೇಶ್ವರ ಗಾಯನ ಸಂಘದೊಳಗೆ ಮಾತಾಡುವಂತ ಕಲಾವಿದ ಸುದ್ದ ನನ್ನ ವೈರಿ ಯಾರಿಪ್ಪ ಯಾರಪ್ಪ ಅಂತ ಕೇಳಿದ್ರ ಸಂಕನಾಳ ಗುರುಲಿಂಗ. ಆ ಸಂಕನಾಳ ಗುರುಲಿಂಗ ಒಂದು ಕ್ಯಾಸೆಟ್ ಮಾಡ್ಯಾನ ಸಂತಣ್ಣ. ಮಾಡ್ಯಾನಲ್ರಿಪ್ಪ. ಆ ಕ್ಯಾಸೆಟ್ಗೆ ಹೆಚ್ಚಾದು ಯಂಗ್ಸರ್ ಮೇಳ ಅಂತಕ್ಕಂಥದ್ದು ಹೆಸರಿಟ್ಟು ಹೆಣ್ಣು ಮಕ್ಕಳಿಗೆ ನಿಂದೆ ಆಡ್ಯಾನ. ಹೌದು, ಆ ಕ್ಯಾಸೆಟ್ನೊಳಗೆ ಮಾತಾಡ್ಯಾನ ಜೋಕುಮಾರ. ಏನ್ ಮಾತಾಡ್ಯಾನ್ರಿಪ್ಪ? ಹೆಣ್ಣು ಮಕ್ಕಳು ನೀವು ವೇಶಿಯರು, ಬಾಂಬೆ ಪುಣೆಕ್ಕೆ ಹೋಗಿ ಬಂದಂತವರು ಅಂತ ಕೆಟ್ಟದಾಗಿ ಮಾತಾಡ್ಯಾನ. ಹೌದು, ಆ ಕೆಟ್ಟದಾಗಿರುವಂತ ವೇಶಿಯರ ಮನೆಯೊಳಗೆ ಯಾವ ಕೊಲ್ಲಾಪುರ ಮಾಯಿ ಮನೆಯೊಳಗೆ ಜಗದ್ಗುರು ರೇವಣಾ ಸಿದ್ದೇಶ್ವರ ಏಳು ಕವಡಿ ಹೊತ್ತು ನೀರು ತಂದನ. ಮಾನಂದ ಅನ್ನುವ ಸುಳ್ಳಿ ಮನೆಯೊಳಗೆ ಪಂಚಮುಖದ ಪರಮೇಶ್ವರ ಆಳಾನ ಆಳಾಗಿ ದುಡದಾನ. ಹೌದು, ಅದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳೆ. ನೀವ ಏನ್ ಹೇಳ್ಯಾನ್ರಿಪ್ಪ? ಒಂದು ಪಾರಿಜಾತದೊಳಗೆ, ಒಂದು ಡಪ್ಪಿನ ಹಾಡಿನೊಳಗೆ, ಒಂದು ಚೌಡಿಕಿ ಪದದೊಳಗೆ, ಒಂದು ಗೀಗಿ ಪದದೊಳಗೆ ಮುಂದೆ ಬರ್ರಿಪ್ಪ. ಇವರಿಗೆ ಲಾಭ ಸಿಗಲಾರದಕ್ಕಾಗಿ, ರೊಕ್ಕದಾಸಕ್ಕಾಗಿ ಹೆಣ್ಣು ಮಕ್ಕಳ ಮ್ಯಾಳ ಮಾಡ್ಯಾರಂತಕ್ಕಂತ ಮಾತು ಮಾತಾಡ್ಯಾನ. ಏ ಹುಚ್ಚು ಗುರುಲಿಂಗ, ಪಾರಿಜಾತದೊಳಗೆ, ಡಪ್ಪಿನ ಹಾಡಿನೊಳಗೆ, ಗೀಗಿ ಪದದೊಳಗೆ, ಚೌಡಿಕಿ ಪದದೊಳಗೆ, ಮೇಲಾಗಿ ಭಜನಾ ಪದದೊಳಗೆ ಲಾಭ ಅಷ್ಟೇ ಅಲ್ಲ, ತಮ್ಮ ಕೀರ್ತಿ ಪತಾಕಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದವರದಾರೆ. ಹೌದು, ಅವ್ರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಹಿರೇಮಣ್ಣೂರು ಗೌರವಾಯಿ, ಕಾಕಂಡಕಿ ಈರವಾಯಿ, ತೊರವಿ ಮಲ್ಲಮ್ಮಾಯಿ, ಯಾವ ಕಂಬೋಗಿ ಹನುಮವಾಯಿ, ಭಾಗ್ಯವಾಡಿ ಮಾತಂಗಮ್ಮ, ದನ್ಯಾಳ ದುರ್ಗಮ್ಮ, ಮಡ್ನಳ್ಳಿ ಭೀಮವಾಯಿ, ಗಣಿಯಾರ ರೇಣುಕವಾಯಿ, ಮನುಗುಳಿ ಲಕ್ಷ್ಮೀಬಾಯಿ, ತಿಕೋಟಿ ಗೌರವಾಯಿ, ತಾವು ಮಾಡುವಂತ ಸದ್ಗುರುವಿನ ಸೇವೆಯೊಳಗೆ ಸದ್ಗತಿನೂ ಹೊಂದ್ಯಾರ, ಸಾಕಷ್ಟು ಹೆಸರು ಗಳಿಸ್ಯಾರ. ಅದಕ್ಕೆ ಒಂದು ಮಾತು ಹೇಳ ನಿಮ್ಮ ಗುರುಲಿಂಗ. ಏನ್ ಹೇಳ್ರಿಪ್ಪ? ಕಂಚಿನ ಕಳಸಕ್ಕೆ ಕಲ್ಲು ಒಗೆಯುವಂತ ಕೆಲಸ ಮಾಡಬಾರ್ದಂತ ಹೇಳ್ಯಾನ. ಅದಕ್ಕೆ ಕಂಚಿನ ಕಳಸಕ್ಕೆ ಕಲ್ಲು ಒಗೆಯುವಂತ ಕೆಲಸ ಹೆಣ್ಣು ಮಾಡದ ಅವ್ರು ಯಾರು ಮಾಡಿಲ್ಲ, ಮುಂದಾದ್ರೂ ಮಾಡುವುದಿಲ್ಲ. ಹೌದು, ಆ ಕಂಚಿನ ಕಳಸಕ್ಕೆ ಕಲ್ಲು ಯಾರು ಒಗಿಲ ಕತ್ಯಾರಪ್ಪ ಅಂತಂದ್ರ ಸಂಕನಾಳ ಗುರುಲಿಂಗ್ ಒಗಿಯಕತ್ತೇನೆ. ಆ ಕಂಚಿನ ಕಳಸ ಇರುವಂತ ಜಾಗದೊಳಗೆ ಬಂಗಾರ ಕಳಸ ಇಟ್ಟು ಬೆಳಕಿಗೆ ಬಂದವ್ರು ಹೆಣ್ಣು ಮಕ್ಕಳ ಮೇಳದವರದಾರೆ. ಜಗತ್ತಿನೊಳಗಿನ ಜನರು ಅವ್ರಿಗೆ ಮಾನ್ಯತೆಯನ್ನು ಕೊಟ್ಟಾರ. ಹೌದು, ಅದಕ್ಕೆ ಒಂದು ಮಾತು ಹೇಳ ನೀವ. ಏನ್ ಹೇಳ್ರಿಪ್ಪ? ಮುಟ್ಟಾಗಿ ನೀವು ಬಂದು ಶಿವಸ್ಥಾನ ಮುಟ್ತೀರಿ, ಈ ಬೆಂಕಿ ಅಂತ ಶಿವಸ್ಥಾನ ನಿಮ್ಮನ್ನ ಸುಟ್ಟು ಬಿಡ್ತೈತಿ ಅಂತಕ್ಕಂತ ಮಾತು ಮಾತಾಡ್ಯಾನ. ಮುಂದ್ ಬರ್ರಿ. ಅದಕ್ಕೆ ಸರ್ವಜ್ಞ ಕವಿ ಎನಿಸಿಕೊಂಡಂತವರು ಒಂದು ಮಾತಿನೊಳಗೆ ಹೇಳ್ಯಾರ. ಏನ್ ಹೇಳ್ರಿಪ್ಪ? ಮುಟ್ಟಿನ ಹೊಲೆಯಲ್ಲಿ ಹುಟ್ಟಿ ಅದು ಜಗವೆಲ್ಲ, ಮುಟ್ಟಬೇಡನ್ನುವ ಕೆಟ್ಟ ಹಡಬಿಟ್ಟಿ ಗುರುಲಿಂಗ, ಹುಟ್ಟಿದಿ ಎಲ್ಲಿಂದ ಸರ್ವಜ್ಞ ಅಂತ ಹೇಳ್ಯಾರ. ಹೌದು, ಅದಕ್ಕೆ ಮುಟ್ಟಾದ ಮೂರು ದಿವಸಿನ ಮೇಲೆ ಹುಟ್ಟಿ ಬಂದಂತವ ನೀ ನದಿ, ಈ ಬೆಂಕಿ ಅಂತ ಶಿವಸ್ಥಾನ ನೀ ಯಾಕೆ ಮುಟ್ಟಾಕತ್ತಿದಿ? ಹೌದು, ಅದಕ್ಕೆ ಹೆಚ್ಚಾದು ಯಂಗ್ಸರ್ ಮೇಳ ಅಂತಕ್ಕಂತ ಕ್ಯಾಸೆಟಿನ ಒಳಗೆ ಹೇಳ್ಯಾ ನೀವ ಗುರುಲಿಂಗ. ಹೇಳ್ಯಾನಲ್ರಿಪ್ಪ. ಏನ್ ಹೇಳ್ಯಾನಪ್ಪ ಅಂತ ಕೇಳಿದ್ರ,
ಈ ಶಿವಸ್ಥಾನ ಸೇವೆಯನ್ನು ಹೆಣ್ಣು ಮಕ್ಕಳು ಮಾಡಬಾರದು, ಹೆಣ್ಣು ಮಕ್ಕಳು ಈ ಶಿವಸ್ಥಾನ ಸೇವೆ ಮಾಡಿದ್ರೆ ಸುಟ್ಟುಕೊಂಡು ಹೋಗ್ತಾರಂತಕ್ಕಂತ ಮಾತು ಮಾತಾಡ್ಯಾನ. ಅದಕ್ಕೆ ಈ ಹಾಲಮತದ ಸಿದ್ಧರ ಶಿವಸ್ಥಾನ ಸೇವೆಯನ್ನು ಮಾಡ್ಲಕ್ಕೆ ನಿನ್ನ ಅಂಜಿಕೆನೂ ಇಲ್ಲ, ನಿನ್ನ ಅಪ್ಪನ ಅಂಜಿಕೆನೂ ನಮಗಿಲ್ಲ. ಹುಚ್ಚು ಗುರುಲಿಂಗ ವಿಚಾರ ಮಾಡಿ ಮಾತಾಡಿದಿರ. ಹೌದು. ಯಾಕಪ್ಪ ಅಂತ ಕೇಳಿದ್ರೆ ಈ ಹಾಲಮತ ಯಾರಿಂದ ಹುಟ್ಟೆದಪ್ಪ ಅಂತ ಕೇಳಿದ್ರೆ ಪಾರ್ವತಾ ದೇವಿಯಿಂದ ಹುಟ್ಟೈತಿ. ಅದಕ್ಕೆ ಹೇಳಿದ್ರು ಮಹಾತ್ಮರು, ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗೃಹಲಕ್ಷ್ಮಿ ಅಂತ ಹೇಳಿದ್ರು. ಅದಕ್ಕೆ ಒಂದು ಮಾತು ಹೇಳ್ಯ ನೀವ ಜೋಕುಮಾರ. ಏನ್ ಹೇಳ್ರಿಪ್ಪ? ಯಾವ ಹವಿನಾಳ ಗ್ರಾಮದ ಚಂದ್ರಾಮಜ್ಜನವರು, ಜವರಿಗೆ ಚನ್ನಬಸಪ್ಪ ಗೌಡರು, ಕೊಂಕಣಗಾಯಿ ಯಲ್ಲಪ್ಪ ಜನವರು, ಯಾವ ಮನವಿ ಮಧುಗೊಂಡೇಶ್ವರ ಮಹಾರಾಜರು, ಸೊನೆಯಾಳ ಹನುಮಂತ ಗೌಡರು, ಯಾವ ಇಂಗ್ಲೇಶ್ವರು ಶಿರಸೈಲಣ್ಣ, ಸಿರಾಡೋಣ ಗಿರಿಮಲ ಮಾಸ್ತರು, ಹೌದು, ಯಾವ ಅರಟಾಳ ಕಲ್ಮೇಶ್ ಮಾಸ್ತರ, ಯಾವ ಸಂಕನಾಳ ಗುರ್ಲಿಂಗ ಮಾಸ್ತರ, ಇವ್ರಿಗೆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಪ್ರಥಮದಲ್ಲಿ ಹೆಂಗಿತ್ರಿಪ್ಪ, ಏನು ಇವ್ರಿಗೆ ಭಂಡಾರಕ್ಕೆ ಕೊಟ್ಟು ಹಾಡಿಕೆಗೆ ಕರೆಸ್ತಿದ್ರು, ಹಾಡಿಕೆ ಮುಗಿಸಿ ಹೊಳ್ಳಿ ಬರುವ ಹೊತ್ತಿನಾಗ ಇವ್ರ ಕೈಯಾಗ ಕೊಬ್ಬರಿ ಪಟ್ಟಿ ಕೊಟ್ಟು ಕಳಿಸ್ತಿದ್ರು. ಅದಕ್ಕೆ ಇವತ್ತಿನ ದಿವಸ ಏನಾಯ್ತ್ರಿಪ್ಪ, ಈ ಹಾಲಮತದ ಸದ್ಗುರುವಿನ ಸೇವೆಯನ್ನು ಹೆಣ್ಮಕ್ಳು ಮಾಡಿಲಕ್ಕತ್ತ ಬಳಕ ಇವ್ರಿಗೆ ರೇಟ್ ಇಸುಗುಡಿ ಕೊಟ್ಟವ್ರು ಹೆಣ್ಮಕ್ಳು ಅದಾರ, ಅವ್ರು ಯಾರ್ಯಾರಪ್ಪ ಅಂತ ಕೇಳಿದ್ರ, ಯಾವ ಮಣ್ಣೂರು ರೇಣುಕ, ಬೆನಕನಹಳ್ಳಿ ಮಾನಂದ, ಯಾವ ಮಾರಸನಹಳ್ಳಿ ಶಾಂತ, ಸೊನೆಯಾಳ ಜಕ್ಕವ್ವ, ಯಾವ ತಿಕೋಟಿ ಮೀನಾಕ್ಷಿ, ತೊದಲಬಗಿ ಲಕ್ಷ್ಮಿ, ಮುಂದ್ರಿಪ, ಯಾವ ಕೊಳ್ಳೂರಿಗೆ ಸಿದ್ದವ್ವ, ಯಾವ ಕನಮುಡಿ ಮಾನಂದ, ಇಂತಿಂತ ಕಲಾವಿದರು ಕೂಡಿ ಈ ಗಂಡ ಮೇಳದವ್ರಿಗೆ ಒಂದು ಮಾನ್ಯತೆ ಕೊಟ್ಟಾರ. ಅದಕ್ಕೆ ಇವತ್ತಿನ ದಿವಸ ಯಾವ ಅಮೋಘ ಸಿದ್ಧನ ಸಂತತಿಯೊಳಗೆ ಸೇವೆ ಮಾಡುವಂತ ಹೆಣ್ಣು ಮಕ್ಕಳಿಗಾಗಲಿ, ಮಹಾಲಿಂಗರಾಯನ ಸಂತತಿಯೊಳಗೆ ಸೇವೆ ಮಾಡುವಂತ ಹೆಣ್ಣು ಮಕ್ಕಳಿಗಾಗಲಿ ಯಾರಾದ್ರೂ ನಿಂದೆ ಆಡಿದ್ರೆ ನಿಮಗೆ ಮುಂದಿನ ಅಗಸುದಿ ಬ್ಯಾರೆ ಐತಿ. ಹೌದು. ಅದಕ್ಕೆ ಇದೇ ನಿಮಗೆ ಫಸ್ಟ್ ವಾರ್ನಿಂಗ್, ಇದೇ ಲಾಸ್ಟ್ ವಾರ್ನಿಂಗ್. ಗುರುವಿಂದ ಮಾಡಬೇಕು ಗುಣಗಾನ, ಬಿಡತಾನ ಬರುವಂತ ಬಂದನ, ಗುರುವಿಂದ ಮಾಡಬೇಕು ಗುಣಗಾನ, ಬಿಡತಾನ ಬರುವಂತ ಬಂದನ. ಬಂದ ಮೇಲೆ ಬುದ್ಧಿ ಬಂತೋ ಏನೇನಾ,
ಅಂತ ಬಂದನ ಪುರವೆಂದ ಮಾಡಬೇಕು ಗುಣಗಾನ ಬಿಡತಾನ ಬರುವಂತ ಬಂದನ ಪುರವೆಂದ ಮಾಡಬೇಕು ಗುಣಗಾನ ಬಿಡತಾನ ಭಗವಂತ ಬಂದನ ಪುರವೆಂದ ಮಾಡಬೇಕು ಗುಣಗಾನ ಒಂದು ಸಾತಿನ
ಮಕ್ಕಳ ಮ್ಯಾಲ ಬಾಳ ಬ್ಯಾರಕಿ ಗಂಡಸರ
ಒಂದಾಗ ಸಿತ್ತ ಮೆಟ್ಟ ಹಾಕಿ ಅರಟಾಳ ಕಲ್ ಮೆಸಿನ ಕವಿ ಬಾಳ ಕಡಕ ಜನ್ಮಗಿ ಬೇದರ ಮುರಿತನ ಸ್ವರ್ಣಕ್ಕ ಅರಟಾಳ ಕಲ್ ಮೆಸಿನ ಕವಿ ಬಾಳ ಕಡಕ ಹೆಣ್ಮಕ್ಳಿ ಬೇದರ ಮುರಿತನ ಸ್ವರ್ಣಕ್ಕ ಆನಂದ ಮೇನಕ್ಕಿ ಆಡುದು ಕೇಳಿ ಹೊಡಿತರ ಕ್ಯಾಕಿ ಮನೆಯಾಗ ಮಾ